शनिवारी बीजेपीचे विधान परिषद सदस्य अरुण शहापूर यांनी पत्रकार परिषदेचे आयोजन विजयपूर येथे केले होते. त्यांनी या पत्रकार परिषदेत बोलताना सांगितले की गुरुवारी टाकलेल्या आयटी छाप्याबद्दल ते बोलत होते. आयटी छाप्याबद्दल कोणालाही बोलण्याचा अधिकार नाही, बाकी ते कोणी मुख्यमंत्री असले तरीही आयटी विरोधात बोलू नये असे त्यांनी म्हटले. ते पुढे म्हणाले की सिद्धरामय्यांनी फोनवरून धमकी देण्याचे त्यांनी सांगितले. राज्य गुप्तचर खात्याच्या मुख्यमंत्रींनीही आपल्या पदाचा दुरुपयोग केला आणि साक्षीदारही तेच ठरले होते. या साऱ्यावर निवडणूक आयोगाकडून लक्ष ठेवले पाहिजे. जेव्हा जेव्हा आयटी अधिकारी छापा मारतात तेव्हा त्यांना पुरावेही त्या ठिकाणी सापडतातच. ಅವ್ರು ಕಡೆ ಮುಖ ನೋಡ್ಕೊಂಡಿದ್ದಿಲ್ಲ ಮೋಸ್ಟ್ಲಿ, ಹಿಂಗಾಗಿ ಅವ್ರಿಗೆ ಭಯ ಆಗಿಲ್ಲ ಅಂತ. ಎರಡನೇದು ಬಾ ಚಂದ ಕೇಳಿದ್ರು ನಮ್ ಇವ್ರು, ಹಂಗಾದ್ರೆ ಬೇರೆ ಯಾರು ಕಂಡ್ರು ಇವ್ರಿಗೆ ಭಯ ಆಗೋದ್ರು? ತಿಲ್ಕಾ ಕಂಡವ್ರ ಬಗ್ಗೆನೆ ಭಯ ಅಂತ ಹೇಳ್ತಾರಂತ ಹೇಳಿದ್ರೆ ಇದು ಒಂದು ರೀತಿ ಬಹಳ ಕೀಳು ಹೇಳಿಕೆ ಅನ್ನುವಂತದ್ದನ್ನ ಮಾಡಿ ನಾವು ಅದನ್ನ ಅಷ್ಟೇ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಯೋಗ್ಯ ಅಂತ ನಿರ್ಲಕ್ಷ್ಯ ಮಾಡೋದು ಒಳ್ಳೇದು. ಅಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಾಗ ಬಾರಿ ಎಫೆಕ್ಟಿವ್ ಅಂತೀರಿ, ಬೇಡ ಅಂದಾಗ ಕೆಲವೇ ಮಂದಿ ಅಷ್ಟೇ ಅದನ್ನ ಹ್ಯಾಂಡಲ್ ಮಾಡೋರು, ಅದಕ್ಕೆ ನಗಣ್ಯ ಅಂತೀರಿ, ಹೆಂಗೆ ಇದು ಸರ್? ಹೌಸ್ ಅಕ್ಷರ ನಯ ಅಂತ ಇರ್ತದೆ, ಒಳ್ಳೇದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನ ಬಿಟ್ಬಿಡ್ಬೇಕು. ಅಲ್ಲೇ ತರಲಾಗಿದೆ, ಬರಲಿರುವಂತ ದಿನಗಳಲ್ಲಿ ಸೂಪರ್ ಸಾನಿಕ್ ವೇಗದಲ್ಲಿ ಖಂಡಿತ ನಮ್ಮ ದೇಶದ ರೈಲು ಅಭಿವೃದ್ಧಿ ರೈಲು ಓಡಲಿದೆ. ಅಂದ್ರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಐದಿದಾಳಿ ಹಾಕಿರೋದು ಖಂಡಿಸಿ ಅವರು ಬೀದಿಗಳಲ್ಲಿ ತಪ್ಪ ಸರ್. ನೀವೇ ನನಗೆ ಹೇಳಬೇಕೇನಂತ ಹೇಳಿದ್ರೆ, ಒಂದು ಸಂವಿಧಾನಾತ್ಮಕವಾಗಿರುವಂತ ಮುಖ್ಯಸ್ಥರು ಅವರು ಒಬ್ರು ಸಚಿವರ ಮನೆ ಮೇಲೆ ಆಗಿದ್ದು ಕೇಳಿದ್ರು, ಅಥವಾ ಆ ಕಾಂಟ್ರಾಕ್ಟರ್ಗಳು ಅಲ್ಲಿ ಸಿಗೋದಕ್ಕೆಲ್ಲದಕ್ಕೂ ಮುಖ್ಯಮಂತ್ರಿಗಳು ಇವತ್ತು ಜವಾಬ್ದಾರಿ ತೆಗೆದುಕೊಳ್ತಾರೆ. ಅಲ್ಲಿ ಏನಾದ್ರೂ ದೊರೆತ್ರೆ ಅವ್ರು ಈ ಮೇಲ್ನೋಟಕ್ಕೆ ಸರ್ ದಾಳಿ ಆಗಿದೆ, ಸರಿನೋ ತಪ್ಪೋ ಇನ್ನೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿಲ್ಲ, ಅವ್ರು ತಪ್ಪಿತಸ್ಥರು ಅಂತ ಹೇಳಿಲ್ಲ. ಟು ದಿ ಮ್ಯಾಕ್ಸಿಮಮ್ ಏನಾಗ್ಬೋದು, ಅವರ ಹಣದ ಹರಿದಾಟಕ್ಕೆ ಅಡತಡೆ ನಿರ್ಮಾಣ ಆಗಿರ್ಬೋದೇ ಹೊರತಾಗಿ ಅದಕ್ಕಿಂತ ಆಚೆಗೆ ಯಾರನ್ನ ಅಪರಾಧಿ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿಲ್ಲ. ಇಷ್ಟು ವಶಪಡಿಸಿಕೊಂಡೇ ಬಂದಂತದ್ದು ಎಲ್ಲೂ ಬಹಿರಂಗವಾಗಿಲ್ಲ. ಯಾವ ಕಾರಣದಲ್ಲಿ ಅವರು ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಕಪ್ಪು ಹಣದ ಓಡಾಟಕ್ಕೆ ಅನಾನುಕೂಲ ಆಗ್ತಂತ ಮಾಡಿದ್ರೆ ಹೊರತಾಗಿ ಅದ್ರ ಆಚೆಗೆ ಯಾವುದೂ ಸಂಗತಿ ಇಲ್ಲ ಸರ್. ಅಂದ್ರೆ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಹಣಕಾಸು ಸರಿಯಾಗಿ ಆದ್ರೆ ಮುಖ್ಯಮಂತ್ರಿ ಯಾಕೆ ಬೆದರ್ಬೇಕು? ಯಾವುದೋ ಒಬ್ಬ ಅಧಿಕಾರಿ ಮನೆ ಮೇಲೆ ದಾಳಿ ಆದ್ರೆ ಮುಖ್ಯಮಂತ್ರಿ ಯಾಕೆ ಇಷ್ಟು ಪ್ಯಾನಿಕ್ ಆಗ್ಬೇಕು ಸರ್? ಲಿಟ್ರಲಿ ಅವರೆಲ್ಲರ ಮುಖದ ಮೇಲೆ ಅವ್ರು ಪ್ಯಾನಿಕ್ ಆಗ್ಯಾರ ಅನ್ನೋದು ಕಾಣಿಸ್ತದೆ ಸರ್. ಒಬ್ಬರ ಮನೆ ಮೇಲೆ ದಾಳಿ ಆಗಿರೋ ಕಡೆ ಹಂಗಾದ್ರೆ ಹತ್ತಾರು ಜನರ ಮನೆ ಮೇಲೆ ನಮ್ಮೆಲ್ಲ ಹೋಗ್ಯದ, ಈಗ ಹೇಳಿದ್ರೆ ಸಿದ್ದೇಶ್ವರ ಮನೆ ಮೇಲೆ ಆಗಿತ್ತು, ಹತ್ತಾರು ಜನರ ಮೇಲೆ ಹಾಗೆ ಆಗ್ತದೆ. ಇಟ್ ಇಸ್ ರೂಟಿಂಗ್ ಪ್ರೋಸೆಸ್. ಅವ್ರು ನೀವು ಅಪರಾಧಿ ಆಗಿದ್ರಿ, ಹಣ ಸಿಕ್ಕದ್ರ ಏನು ಅನ್ನುವಂತ ಮಾತನ್ನ ಐ ಟಿ ಡಿಪಾರ್ಟ್ಮೆಂಟ್ ಇದುವರೆಗೆ ಏನೂ ತನ್ನ ರಿಲೀಸ್ ಕೊಟ್ಟಿಲ್ಲ, ಪ್ರೆಸ್ ರಿಲೀಸ್ ಹೇಳಿಲ್ಲ. ನಿಮ್ಮ ಮುಖಾಂತರ ಬಂದಾಗಲೇ ದೃಢ ಆಗೋದಿಲ್ಲ. ದಾಳಿ ಆದ ತಕ್ಷಣವೇ ಯಾಕೆ ಇಷ್ಟೊಂದು ಬೆದರಿರೋದು ಅಂತ ಒಂದು ಬಹಳ ಪ್ರಮುಖ ಸರ್, ಅಲ್ಲೇ ಬಹಳ ಅರ್ಥಪೂರ್ಣವಾಗಿರುವಂತದ್ದು. ते पुढे म्हणाले की प्रधानमंत्री नरेंद्र मोदी यांनी प्रत्येकाच्या अकाउंटवर 15 लाख रुपये जमा करण्याचे बोलले होते, तेव्हा जमा केले जातील असे बोलले होते, पण याचा काँग्रेसकडून अपप्रचार केला जात आहे असे ते म्हणाले. पण आता राहुल गांधी प्रत्येकाच्या अकाउंटवर 72,000 रुपये जमा करण्याचे बोलत आहेत, त्याचे काय असा प्रश्न केला. येत्या 31 मार्चला मैं भी चौकीदार या कार्यक्रमाचे आयोजन देवर हिपरगी खासदार सोमनगौडा पाटील यांच्या नेतृत्वाखाली करणार असल्याचेही त्यांनी विजयपूरमध्ये आयोजित पत्रकार परिषदेत सांगितले.